ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸರ್ಸಿ. ಇವತ್ತಿನ ವಿಡಿಯೋದಲ್ಲಿ ಡಿಸ್ಕ್ ಬಲ್ಜ್ ಇರೋರು, ಎಸ್ಪೆಷಲಿ ಅಕ್ಯೂಟ್ ಡಿಸ್ಕ್ ಬಲ್ಜ್ ಇರೋರು ಯಾವ ಯಾವ ಎಕ್ಸಸೈಸ್ ಗಳು ಅವರ ಮನೆಯಲ್ಲಿ ಮಾಡಬೇಕು ಅಂತ ನೋಡೋಣ. ಯಾಕಂದ್ರೆ ಎಕ್ಸಸೈಸ್ ಬಗ್ಗೆ ತುಂಬಾ ಡೌಟ್ಸ್ ಇದೆ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರದು ಅಂದ್ರೆ, ಕೆಲವು ಎಕ್ಸಸೈಸ್ ಮಾಡಿದ್ರೆ ನಮ್ಮ ನೋವು ಹೆಚ್ಚಾಗುತ್ತೆ, ಕೆಲವು ಎಕ್ಸಸೈಸ್ ಮಾಡಿದ್ರೆ ನೋವು ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಮೇನ್ಲಿ ಡಿಸ್ಕ್ ಬಲ್ಜ್ ಇರೋರು ಯಾವ ಯಾವ ಎಕ್ಸಸೈಸ್ ಮಾಡಬೇಕು ಅಂತ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಡಿಸ್ಕ್ ಬಲ್ಜ್ ಅಲ್ಲಿ ಮೊದಲನೇ ಎಕ್ಸಸೈಸ್ ಭುಜಂಗಾಸನ ಸ್ಟ್ರೆಸ್. ಸೊ ಇದರಲ್ಲಿ ನಮ್ಮ ಕೈಗಳನ್ನ ನಮ್ಮ ದೇಹದ ಪಕ್ಕದಲ್ಲಿ ಇಟ್ಟುಕೊಂಡು ತಲೆ ಮತ್ತು ದೇಹದ ಅಪ್ಪರ್ ಪೋರ್ಷನ್ ಅಂದ್ರೆ ಎದೆ ಭಾಗವನ್ನ ಮೇಲೆ ಎತ್ತುವಂತ ಎಕ್ಸಸೈಸ್. ಇದು 5 ಸಲ ರಿಪೀಟ್ ಮಾಡಬೇಕು. ಅಂಡ್ ಪ್ರತಿ ರಿಪಿಟೇಷನ್ ಅಲ್ಲಿ ಪ್ರತಿ ಸಲ ಮಾಡಿದಾಗ ಕೂಡ 5 ಸೆಕೆಂಡ್ ನ ಫೈನಲ್ ಪೋಸ್ ಅಲ್ಲಿ ಹೋಲ್ಡ್ ಮಾಡಬೇಕು. ಅಂಡ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋ ಒಂದು ವಿಷಯ ಏನಂದ್ರೆ, ನಮ್ಮ ಬಾಡಿ ವೇಟ್ ಆದಷ್ಟು ಕೈಗಳ ಮೇಲೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂಡ್ ಇದು ಮಾಡೋದ್ರಿಂದ ಅಕ್ಯೂಟ್ ಡಿಸ್ಕ್ ಬಲ್ಜ್ ಕೇಸಸ್ ಅಲ್ಲಿ ಆ ಡಿಸ್ಕ್ ಏನು ಹೊರಗೆ ಬಂದಿದೆ ಅದು ಒಳಗೆ ಹೋಗ್ಲಿಕ್ಕೆ ಕೂಡ ಈ ಎಕ್ಸಸೈಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ನಾವು ಕಾಮನ್ಲಿ ಮಾಡುವಂತ ಒಂದು ತಪ್ಪು ಏನಂದ್ರೆ, ಎಕ್ಸಸೈಸ್ ಮಾಡಿದಾಗ ನಾವು ಎಕ್ಸ್ಟ್ರೀಮ್ ಆಗಿ ಮಾಡ್ಲಿಕ್ಕೆ ನೋಡ್ತೀವಿ. ಕೆಲವರು ಏನ್ ಮಾಡ್ತಾರೆ, ಕಂಪ್ಲೀಟ್ ಕೈಯನ್ನ ಸ್ಟ್ರೆಚ್ ಮಾಡಿ ಇಟ್ಕೊಂಡು ಸೊಂಟದ ಮೇಲೆ ಬಹಳಷ್ಟು ಒತ್ತಡ ಕೊಡ್ಲಿಕ್ಕೆ ನೋಡ್ತಾರೆ. ಈ ತರ ಮಾಡೋದು ತುಂಬಾ ತಪ್ಪು. ಸೊ ಆದಷ್ಟು ಈ ತರ ಪೋಸ್ಚರ್ ನ ನಾವು ಅವಾಯ್ಡ್ ಮಾಡಬೇಕು. ಆದಷ್ಟು ಹಾಫ್ ಭುಜಂಗಾಸನ ಅಂತ ಹೇಳ್ತೀವಿ, ಅಂದ್ರೆ ಕೈಗಳು ಬೆಂಡ್ ಆಗಿರಬೇಕು ಅಂಡ್ ಸೊಂಟದಲ್ಲಿ ನೀವು ಆ ಪ್ರೆಷರ್ ಅನ್ನ ಫೀಲ್ ಮಾಡಬೇಕು. ಎರಡನೇ ಎಕ್ಸಸೈಸ್ ನೀ ಟು ಚೆಸ್ಟ್ ಎಕ್ಸಸೈಸ್ ಅಂತ. ಇದು ನಾವು ಮಾಡಿರುವ ಫಸ್ಟ್ ಎಕ್ಸಸೈಸ್ ಏನಿದೆ ಭುಜಂಗಾಸನ, ಅದಕ್ಕೆ ಒಂದು ಕಾಂಪ್ಲಿಮೆಂಟರಿ ಆಗಿರುವಂತ ಎಕ್ಸಸೈಸ್. ಇದರಲ್ಲಿ ನಾವೇನ್ ಮಾಡಬೇಕು, ನಮ್ಮ ಒಂದು ಕಾಲನ್ನ ಮೇಲೆ ಎತ್ತಿ ಮಡಚಿ ನಮ್ಮ ಎರಡು ಕೈಗಳಿಂದ ಹಿಡ್ಕೊಂಡು ಅದನ್ನ ನಮ್ಮ ಎದೆಗೆ ಪುಲ್ ಮಾಡಬೇಕು. ಸೊ ಇದು ಮಾಡುವಾಗ ಏನಾಗುತ್ತೆ, ಅಲ್ಲಿ ಆಗಿರುವಂತಹ ಕಂಪ್ರೆಷನ್ಸ್ ಕಡಿಮೆ ಆಗ್ಲಿಕ್ಕೆ ಇದು ಒನ್ ಆಫ್ ದ ಎಕ್ಸಸೈಸ್. ಈ ಎಕ್ಸಸೈಸ್ ಕೂಡ ನಾವು 5 ರಿಪಿಟೇಷನ್ಸ್ ಮಾಡಬೇಕು. ಅಂಡ್ ಅದರೊಟ್ಟಿಗೆ ಪ್ರತಿ ಸಲ ನಾವು ಏನ್ ಮಾಡಬೇಕು, ಆ ಫೈನಲ್ ಪೋಸ್ಟ್ ಅಲ್ಲಿ ಮೇಂಟೈನ್ ಆಗಬೇಕು, 5 ಸೆಕೆಂಡ್ಸ್ ಮೇಂಟೈನ್ ಮಾಡಬೇಕು. ಅಂಡ್ ಇದರಲ್ಲಿ ಕೂಡ ನಾವು ಮಾಡಬಾರದು ಅಂದ್ರೆ, ಏನ್ ತಪ್ಪು ಮಾಡಬಾರದು ಅಂದ್ರೆ, ಕೆಲವರು ಏನ್ ಮಾಡ್ತಾರೆ ಅದನ್ನ ಫುಲ್ ಎಳಕೊಂಡು ತಲೆಯನ್ನ ಆ ಮೊಣಕಾಲಿಗೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಮಾಡೋದು ತುಂಬಾ ತಪ್ಪು. ದಿಸ್ ಇಸ್ ಅ ರಾಂಗ್ ಪೋಸ್ಚರ್. ಸೊ ನಾವು ಆದಷ್ಟು ಎಷ್ಟು ನಮ್ಮ ಹತ್ರ ಮಾಡ್ಲಿಕ್ಕೆ ಆಗುತ್ತೆ, ನಾವು ಕಾಲುಗಳನ್ನ ಹಿಡ್ಕೊಂಡು ಎಳೆಯುವಾಗ ನಮ್ಮ ಸೊಂಟದಲ್ಲಿ ಒಂದು ಸ್ಟ್ರೆಚ್ ಫೀಲ್ ಆಗುತ್ತಲ್ಲ, ಆ ಟೈಮ್ ಅಲ್ಲಿ ನಾವು ನಿಲ್ಲಿಸಬೇಕು. ಅಂಡ್ ಆ ಪೊಸಿಷನ್ ಅಲ್ಲಿ 5 ಸೆಕೆಂಡ್ ಅನ್ನ ಹೋಲ್ಡ್ ಮಾಡಿ ಬಿಡಬೇಕು. ಅಂಡ್ ಇದು ಮಾಡೋದ್ರಿಂದ ನಮ್ಮ ಸೊಂಟದಲ್ಲಿ ಏನು ನರಗಳ ಮೇಲೆ ಏನು ಕಂಪ್ರೆಷನ್ ಆಗಿರುತ್ತೆ, ಮತ್ತು ಆ ಫೇಸಡ್ ಜಾಯಿಂಟ್ ಮೇಲೆ ಏನು ಒತ್ತಡ ಆಗಿರುತ್ತೆ, ಅಂಡ್ ಸ್ಯಾಕ್ರೋಇಲಿಯಕ್ ಜಾಯಿಂಟ್ ಮೇಲೆ ಏನು ಒತ್ತಡ ಆಗಿರುತ್ತೆ, ಅದೆಲ್ಲ ಕಡಿಮೆ ಆಗ್ಲಿಕ್ಕೆ ತುಂಬಾ ಒಳ್ಳೇದು. ಈವನ್ ಲಂಬಾ ಸ್ಪಾಂಡೈಲೋಸಿಸ್ ಅಲ್ಲಿ ಕೂಡ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಕೆಲವರಿಗೆ ಆಸ್ಟಿಯೋ ಆರ್ಥರೈಟಿಸ್ ಇದ್ರೆ, ಅಂದ್ರೆ ಮೊಣಕಾಲು ನೋವಿದ್ದವರಿಗೆ ಆದ್ರೆ ಈ ಎಕ್ಸಸೈಸ್ ಮಾಡೋದು ಕಷ್ಟ ಆಗ್ಬಹುದು. ಸೊ ಅವ್ರಿಗೆ ಹೇಗ್ ಮಾಡಬೇಕು ಅಂದ್ರೆ, ನಮ್ಮ ಮೊಣಕಾಲು ಏನಿದೆ ಅದರ ಕೆಳಗೆ ಕೈಯನ್ನ ಹಿಡ್ಕೊಂಡು ನೀ ಟು ಚೆಸ್ಟ್ ಎಕ್ಸಸೈಸ್ ಮಾಡೋದ್ರಿಂದ ಮೊಣಕಾಲ ಮೇಲೆ ಯಾವುದು ಒತ್ತಡ ಬೀಳಲ್ಲ. ಸೊ ಮೊಣಕಾಲಿಗೂ ಕೂಡ ಏನು ಪೆಟ್ಟಾಗದೆ ಈ ವ್ಯಾಯಾಮವನ್ನು ನಾವು ಮಾಡಬಹುದು. ಮೂರನೇ ಎಕ್ಸಸೈಸ್ ಲಂಬಾ ರೊಟೇಷನ್ ಸ್ಟ್ರೆಚ್. ಸೊ ಇದರಲ್ಲಿ ಒಂದು ಕಾಲನ್ನ ಮಡಚಿ ಮತ್ತೊಂದು ಮೊಣಕಾಲ ಹತ್ರ ಇಟ್ಕೋಬೇಕು. ಅಂಡ್ ಕೈಗಳನ್ನ ನಾವು ಸ್ಟ್ರೆಚ್ ಮಾಡಿ ಒಂದ್ ಸೈಡ್ ಗೆ ಟ್ವಿಸ್ಟ್ ಮಾಡಬೇಕು. ಸೊ ನಮ್ಮ ಕುತ್ತಿಗೆ ಏನಿದೆ, ಮುಖ ಏನಿದೆ, ಅದು ಆಪೋಸಿಟ್ ಸೈಡ್ ಅಲ್ಲಿ ಇರಬೇಕು. ಸೊ ಇದರಲ್ಲಿ ನಾವು ನಮ್ಮ ಸೊಂಟದಲ್ಲಿ ಆ ಸ್ಟ್ರೆಚ್ ಅನ್ನ, ಆ ಟ್ವಿಸ್ಟ್ ಅನ್ನ ನಾವು ಫೀಲ್ ಮಾಡಬೇಕು. ಈ ಎಕ್ಸಸೈಸ್ ಏನಿದೆ, ಆ ಡಿಸ್ಕ್ ಬಲ್ಜ್ ಇಂದ ನರಗಳ ಮೇಲೆ ಏನಾದ್ರೂ ಕಂಪ್ರೆಷನ್ ಇದ್ರೆ ಅದು ರಿಲೀವ್ ಆಗ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಅಂಡ್ ಎಕ್ಸಿಟಿಂಗ್ ರೂಟ್ಸ್ ಏನಿದೆ ಅಂದ್ರೆ, ಫೊರಾಮನ್ ಅಲ್ಲಿ ಡಿಸ್ಕ್ ಬಲ್ಜ್ ಆದಾಗ ಏನ್ ಕಂಪ್ರೆಷನ್ ಆಗಿರುತ್ತೆ, ಏನ್ ಅಡೆಷನ್ಸ್ ಆಗಿರುತ್ತೆ, ಅದೆಲ್ಲ ರಿಲೀಸ್ ಮಾಡ್ಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಅಂಡ್ ಈ ಎಕ್ಸಸೈಸ್ 5 ರಿಪಿಟೇಷನ್ಸ್ ನಾವು ಮಾಡಬೇಕು. ಪ್ರತಿ ಸಲ ಮಾಡಿದಾಗಲೂ ಕೂಡ 5 ಸೆಕೆಂಡ್ಸ್ ಆ ಫೈನಲ್ ಪೋಸ್ ಅಲ್ಲಿ ನಾವು ಮೇಂಟೈನ್ ಮಾಡಬೇಕು. ಯಾರು ಕೂಡ ಅಂದ್ರೆ ಎಕ್ಸ್ಟ್ರೀಮ್ ಆಗಿ ಟ್ವಿಸ್ಟ್ ಮಾಡ್ಲಿಕ್ಕೆ ನಾವು ಮಾಡೋ ತಪ್ಪದೇ ಆಕ್ಚುಲಿ, ಅಂದ್ರೆ ಒಂದೇ ಸಲ ಕಡಿಮೆ ಆಗಬೇಕು ಅಂತ ಹೇಳಿ ನಾವೇನ್ ಮಾಡ್ತೀವಿ, ತುಂಬಾ ಸ್ಟ್ರೈನ್ ಮಾಡ್ಲಿಕ್ಕೆ ನೋಡ್ತೀವಿ. ಆತರ ಯಾವತ್ತು ಮಾಡಬಾರದು, ಸ್ಟ್ರೈನ್ ಮಾಡಿದ್ರೆ ಇಂಜುರಿ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಎಷ್ಟು ನಿಮ್ಮ ಲಿಮಿಟ್ ಎಷ್ಟಿದೆಯೋ, ಅಂದ್ರೆ ಎಷ್ಟು ನಮಗೆ ಕಂಫರ್ಟಬಲಿ ಮಾಡ್ಲಿಕ್ಕೆ ಆಗುತ್ತೋ, ಯಾವಾಗ ನಮ್ಗೆ ಆ ಒಂದು ಪ್ರೆಷರ್ ನಮ್ಮ ಸೊಂಟದಲ್ಲಿ ಫೀಲ್ ಆಗುತ್ತೋ, ಆ ಪೋಸ್ಟ್ ಅಲ್ಲಿ ನಾವು ನಿಲ್ಲಿಸಬೇಕು. ಫೈನಲ್ ಪೋಸ್ಟ್ ಅಲ್ಲಿ 5 ಸೆಕೆಂಡ್ ಮಾಡಿ ಅಂಡ್ ಆಪೋಸಿಟ್ ಸೈಡ್ ಇಂದ ರಿಪೀಟ್ ಮಾಡಿದ್ರೆ ಸಾಕು. ಇನ್ನು ಫೋರ್ತ್ ಎಕ್ಸಸೈಸ್ ಬ್ರಿಡ್ಜಿಂಗ್. ಸೊ ಇದರಲ್ಲಿ ನಮ್ಮ ಕಾಲುಗಳನ್ನ ಮಡಚಿ ನಮ್ಮ ಸೊಂಟ ಭಾಗವನ್ನ ಮೇಲೆ ಎತ್ತದು, ತುಂಬಾ ಎತ್ತಬಾರದು, ಪ್ಯಾರಲಲ್ ಆಗಿರಬೇಕು. ನಮ್ಮ ಸೊಂಟ ಏನಿದೆ ಪ್ಯಾರಲಲ್ ಆಗಿ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಇರಬೇಕು ನಮ್ಮ ಬಾಡಿ. ಸೊ ಇದು ಮಾಡೋದ್ರಿಂದ ನಮ್ಮ ಇದು ಒಂದು ಲೈಕ್ ಒಂದು ಎಕ್ಸ್ಟೆನ್ಷನ್ ಎಕ್ಸಸೈಸ್. ಸೊ ಅಕ್ಯೂಟ್ ಡಿಸ್ಕ್ ಬಲ್ಜ್ ಕೇಸಸ್ ಅಲ್ಲಿ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಅಂಡ್ ಫೈನಲ್ ಪೋಸ್ಚರ್ ಏನಿದೆ ಅದರಲ್ಲಿ ನಾವು ಇದು 5 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಈ ವ್ಯಾಯಾಮನ ಕೂಡ ನಾವು 5 ರಿಪಿಟೇಷನ್ಸ್ ಮಾಡಬೇಕು. ಅಂಡ್ ಇದು ಮಾಡೋದ್ರಿಂದ ಬ್ಯಾಕ್ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ, ಬ್ಯಾಕ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ನಮ್ಮ ಗ್ಲೂಟಿಯಲ್ ಮಸಲ್ಸ್, ಥೈ ಮಸಲ್ಸ್ ಇದಕ್ಕೆಲ್ಲ ಒಳ್ಳೆ ಒಂದು ವ್ಯಾಯಾಮ ಸಿಗುತ್ತೆ. ಅಂಡ್ ದಿಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಫಾರ್ ಲಂಬಾ ಡಿಸ್ಕ್ ಬಲ್ಜ್. 5ನೇ ಎಕ್ಸಸೈಸ್ ಲೆಗ್ ಲಿಫ್ಟ್ ವಿತ್ ಫೂಟ್ ಅಪ್ ಅಂಡ್ ಡೌನ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಈ ವ್ಯಾಯಾಮ ಏನಿದೆ, ಇದರಲ್ಲಿ ನಾವು ಕಾಲನ್ನ ಮೇಲೆ ಎತ್ತಿ ಒಂದು 60 ಡಿಗ್ರಿಯಲ್ಲಿ ಮೇಂಟೈನ್ ಮಾಡಿ ನಮ್ಮ ಪಾದವನ್ನ ಮೇಲೆ ಕೆಳಗೆ, ಅಂದ್ರೆ ಡೋರ್ಸಿ ಫ್ಲೆಕ್ಷನ್ ಮತ್ತು ಪ್ಲಾಂಟರ್ ಫ್ಲೆಕ್ಷನ್ ಅಂತ ಹೇಳ್ತೀವಿ, ಆ ಎಕ್ಸಸೈಸ್ ಅನ್ನ ಮಾಡಬೇಕು. ನೀವು ಕಾಲು ಎತ್ತುವಾಗ ನೋಡಬೇಕಾಗಿದ್ದು ಏನಂದ್ರೆ, ಯೂಶ್ವಲಿ ಈ ಎಕ್ಸಸೈಸ್ ಏನಿದೆ ಇದು ಸಯಾಟಿಕಾ ಪ್ರಾಬ್ಲಮ್ಗೆ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ನಮ್ಮ ಸೊಂಟದಲ್ಲಿ ಇರುವಂತಹ ಅಡ್ಡಿಷನ್ಸ್ ಕಡಿಮೆ ಆಗ್ಲಿಕ್ಕೂ ತುಂಬಾ ಒಳ್ಳೆ ಎಕ್ಸಸೈಸ್.
ಬಟ್ ಯಾರಿಗೆ ಸಯಾಟಿಕಾ ಪ್ರಾಬ್ಲಮ್ ಇದೆಯೋ ಅವ್ರಿಗೆ ಕಾಲು ತುಂಬಾ ಎತ್ತಲಿಕ್ಕೆ ಆಗಲ್ಲ. ಸೊ ನೀವು ಯಾವ ಲೆವೆಲ್ ತನಕ ಕಾಲು ಎತ್ತಬೇಕು ಅಂದ್ರೆ ಎಲ್ಲಿ ತನಕ ನೀವು ಕಂಫರ್ಟಬಲ್ ಇದ್ದೀರೋ ಕಾಲು ಎತ್ತಿದಾಗ ನಿಮಗೆ ಒಂದು ಸ್ಟ್ರೆಚ್ ಫೀಲ್ ಆಗುತ್ತೆ, ಸೊಂಟದಲ್ಲಿ ಒಂದು ಒತ್ತಡ ಫೀಲ್ ಆಗುತ್ತೆ. ಆ ಲೆವೆಲ್ ಅಲ್ಲಿ ನಿಲ್ಲಿಸಿಕೊಂಡು ಪಾದವನ್ನ ಮೇಲೆ ಮತ್ತು ಕೆಳಗೆ ಮಾಡೋದ್ರಿಂದ ಏನಾಗುತ್ತೆ, ಆ ಸಯಾಟಿಕ್ ನರ ಏನಿದೆ ಅದಕ್ಕೆ ಒಂದು ವ್ಯಾಯಾಮ ಸಿಗುತ್ತೆ. ಅಲ್ಲಿ ನರ್ವ್ ರೂಟ್ ಅಲ್ಲಿ ಏನ್ ಕಂಪ್ರೆಷನ್ ಆಗುತ್ತೆ ಅದು ಕಡಿಮೆ ಆಗುತ್ತೆ, ಅಲ್ಲಿ ಆಗಿರುವಂತ ಅಡೆಷನ್ಸ್ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸರ್ಸೈಸ್ ಫಾರ್ ಸಯಾಟಿಕಾ ಪೇಷಂಟ್ಸ್. ಸೊ ಇದು ರೆಗ್ಯುಲರ್ಲಿ ನೀವು ಮಾಡಬೇಕು. ಅಂಡ್ ಪ್ರತಿ ಸಲ ಮಾಡಿದಾಗಲೂ ಕೂಡ ಲೈಕ್ ಫೈನಲ್ ಪೋಸ್ಚರ್ ಏನಿದೆ ಅದರಲ್ಲಿ 5 ಸೆಕೆಂಡ್ ಹೋಲ್ಡ್ ಮಾಡಿ, 5 ರಿಪಿಟೇಷನ್ಸ್, 5 ಸೆಕೆಂಡ್ ಹೋಲ್ಡ್ ಮಾಡೋಕ್ಕಿಂತ 5 ರಿಪಿಟೇಷನ್ಸ್ ಮಾಡಬೇಕು. ಡೋರ್ಸಿಫ್ಲೆಕ್ಷನ್ 5 ಸಲ, ಪ್ಲಾಂಟರ್ ಫ್ಲೆಕ್ಷನ್ 5 ಸಲ, ಮತ್ತೆ ಕೆಳಗೆ ಬಿಡಬೇಕು. ಆಪೋಸಿಟ್ ಸೈಡ್ ಇಂದ ಮಾಡಿ ಅದೇ ತರ 5 ರಿಪಿಟೇಷನ್ಸ್ ಮಾಡಬೇಕು. ಸೊ ಈ ತರ ಟೋಟಲ್ 5 ಸೆಟ್ಸ್ ನೀವು ಮಾಡಬೇಕಾಗುತ್ತೆ. ಸೊ ಈ ಎಕ್ಸರ್ಸೈಸ್ ಮಾಡೋದ್ರಿಂದ ಸಯಾಟಿಕ್ ನರದ ಮೇಲಿರುವ ಕಂಪ್ರೆಷನ್ ಕಡಿಮೆ ಆಗಿ ಸಯಾಟಿಕ್ ಪ್ರಾಬ್ಲಮ್ ಕಡಿಮೆ ಆಗಲಿಕ್ಕೆ ಕೂಡ ಇದು ತುಂಬಾ ಒಳ್ಳೆ ಒಂದು ವ್ಯಾಯಾಮ. ಇನ್ನು 6th ಅಂಡ್ ಲಾಸ್ಟ್ ಎಕ್ಸರ್ಸೈಸ್, ಸೂಪರ್ ಮ್ಯಾನ್ ಪೋಸ್, ಅಂದ್ರೆ ಬ್ಯಾಕ್ ಅನ್ನ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಎಕ್ಸರ್ಸೈಸ್. ಯಾಕಂದ್ರೆ ನಾವು ನೋಡ್ತೀವಿ ಫಸ್ಟ್ ಏನಾಗುತ್ತೆ, ಆ ಡಿಸ್ಕ್ ಬಲ್ಜ್ ಆದ್ಮೇಲೆ ಅದಕ್ಕಿರುವ ವ್ಯಾಯಾಮಗಳು ಮಾಡಿ ಲಾಸ್ಟ್ ಗೆ ನಮ್ ಬ್ಯಾಕ್ ಸ್ಟ್ರೆಂತ್ ಇಂಪ್ರೂವ್ ಮಾಡಿದ್ರೆ ಮಾತ್ರ ನಮಗೆ ಈ ಸೊಂಟ ನೋವಿಂದ ದೂರ ಇರ್ಲಿಕ್ಕೆ ಸಾಧ್ಯ. ಸೊ ಈ ಸೂಪರ್ ಮ್ಯಾನ್ ಪೋಸ್ ಏನಿದೆ ಇದು ಬ್ಯಾಕ್ ಅನ್ನ ಗಟ್ಟಿ ಮಾಡ್ಲಿಕ್ಕೆ, ಬ್ಯಾಕ್ ಅಲ್ಲಿ ಇರೋ ಮಸಲ್ಸ್ ಅನ್ನ ಗಟ್ಟಿ ಮಾಡ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸರ್ಸೈಸ್. ನಾವು ಸೂಪರ್ ಮ್ಯಾನ್ ಹಾರ್ತಿವಲ್ಲ, ಸೊ ಅದೇ ಪೋಸ್ಟರ್ ನಿಂತ್ಕೋಬೇಕು. ನಮ್ಮ ಮೊಣಕಾಲುಗಳ ಮೇಲೆ ನಿಂತ್ಕೊಂಡು ಒಂದು ಕೈ ಮುಂದಕ್ಕೆ ಸ್ಟ್ರೆಚ್ ಮಾಡಿ ಅದರೊಟ್ಟಿಗೆ ಒಂದು ಆಪೋಸಿಟ್ ಸೈಡ್ ಅಲ್ಲಿ ಇರೋ ಕಾಲು ಕೂಡ ನಾವು ಸ್ಟ್ರೆಚ್ ಮಾಡುವಂತ ಒಂದು ಎಕ್ಸರ್ಸೈಸ್ ಇದು. ಸೊ ಇದು ಮಾಡೋದ್ರಿಂದ ಬ್ಯಾಕ್ ಅಲ್ಲಿ ಸ್ಟ್ರೆಂತ್ ತುಂಬಾ ಇಂಪ್ರೂವ್ ಆಗುತ್ತೆ. ಅಂಡ್ ಅಲ್ಲಿ ಇರುವಂತಹ ಸ್ಟ್ರಕ್ಚರ್ಸ್ ಸ್ಟ್ರಾಂಗ್ ಆಗುತ್ತೆ, ಹಂಗಾಗಿ ಬ್ಯಾಕ್ ಪೇನ್ ಬರೋದನ್ನ ತಡೆಗಟ್ಟಲಿಕ್ಕೆ ಇದು ಒನ್ ಆಫ್ ದ ಬೆಸ್ಟ್ ಎಕ್ಸರ್ಸೈಸ್. ಸೊ ನೀವು ಅಬ್ಸರ್ವ್ ಮಾಡಬೇಕಾಗಿದ್ದು ಏನಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಈ ಎಕ್ಸರ್ಸೈಸ್ ಮಾಡಬೇಕು ಅಂತಿಲ್ಲ, ನಾನು ಹೇಳಿರುವಂತ ಫಸ್ಟ್ ಹೇಳಿರುವಂತ ಎಕ್ಸರ್ಸೈಸ್ ಮಾಡಿ ನಿಮ್ಮ ನೋವು ಕಡಿಮೆ ಆದ್ಮೇಲೆ ಮಾಡಬೇಕಾಗಿರುವಂತ ಒಂದು ವ್ಯಾಯಾಮ ಇದು. ಯಾಕಂದ್ರೆ ಇದು ಬ್ಯಾಕ್ ಸ್ಟ್ರೆಂಥನಿಂಗ್, ನೋವು ಸಿವಿಯರ್ ಆಗಿದ್ದಾಗ ಮಾಡುವಂತ ವ್ಯಾಯಾಮ ಅಲ್ಲ ಅದು. ಸೊ ಇದು ಮಾಡುವಾಗ ಕೂಡ ಪ್ರತಿ ಫೈನಲ್ ಪೋಸ್ ಅಲ್ಲಿ ಕೂಡ 5 ಸೆಕೆಂಡ್ ಅನ್ನ ಹೋಲ್ಡ್ ಮಾಡಿ ಬಿಟ್ಟು ಆಪೋಸಿಟ್ ಸೈಡ್ ಇಂದ ಮಾಡಬೇಕು. ಈಗ ನಾನು 6 ವ್ಯಾಯಾಮಗಳು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ದೀಸ್ ಆರ್ ಆಲ್ ವೆರಿ ಗುಡ್ ಎಕ್ಸರ್ಸೈಸ್ ಫಾರ್ ಡಿಸ್ಕ್ ಬಲ್ಜ್ ಆಕ್ಚುಲಿ. ಸೊ ಬಟ್ ನಾವು ಅಬ್ಸರ್ವ್ ಮಾಡಬೇಕಾಗಿರುವ ಒಂದು ವಿಷಯ ಏನಂದ್ರೆ, ಇದರಲ್ಲಿ ವ್ಯಾಯಾಮ ಮಾಡಿದಾಗ ನಿಧಾನಕ್ಕೆ ನಿಮ್ಮ ನೋವು ಹೆಚ್ಚಾಗಿ ಕಾಲಿಗೆ ಸೆಳೆತ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ನಾವು ಭುಜಂಗಾಸನ ಅಂತ ಏನ್ ಹೇಳಿದ್ವಿ, ಆ ವ್ಯಾಯಾಮ ಮಾಡಿದಾಗ ಕಾಲಿಗೆ ಸೆಳೆತ ನಿಧಾನಕ್ಕೆ ಹೆಚ್ಚಾಗ್ತಾ ಬಂತು ಅಂದ್ರೆ ಆ ವ್ಯಾಯಾಮ ಮಾಡಬಾರದು. ದಟ್ ಇಸ್ ನಾಟ್ ಎ ಗುಡ್ ಎಕ್ಸರ್ಸೈಸ್ ಫಾರ್ ಯು. ಯಾಕಂದ್ರೆ ಪ್ರತಿ ಪೇಷಂಟ್ ಕೂಡ ಡಿಫ್ರೆಂಟ್ ಆಗಿರುತ್ತಾರೆ. ನಾನೀಗ ಹೇಳಿರೋ ವ್ಯಾಯಾಮಗಳು 100 ಪೇಷಂಟ್ ಮಾಡಿದ್ರೆ ಆ 100 ಪೇಷಂಟ್ಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಕೆಲವರು ಕಂಡೀಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಅಬ್ಸರ್ವ್ ಮಾಡಬೇಕಾಗಿದೆ ಏನಂದ್ರೆ ಪೆರಿಫರಲೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ವ್ಯಾಯಾಮ ಮಾಡಿದ್ಮೇಲೆ ನೋವು ನಿಧಾನಕ್ಕೆ ಸೊಂಟದಿಂದ ಕಾಲಿಗೆ ಸೆಳೆತ ಸ್ಟಾರ್ಟ್ ಆಯ್ತು ಅಂತ ಆದ್ರೆ ಆ ಎಕ್ಸರ್ಸೈಸ್ ನಿಮ್ಗೆ ಅಷ್ಟೊಂದು ಒಳ್ಳೆ ವ್ಯಾಯಾಮ ಅಲ್ಲ. ಎರಡನೇ ಪಾಯಿಂಟ್ ಏನಂದ್ರೆ, ಎಕ್ಸರ್ಸೈಸ್ ಮಾಡುವುದರಿಂದ ನಿಧಾನಕ್ಕೆ ನಿಮ್ಮ ಕಾಲಲ್ಲಿರುವ ನೋವೆಲ್ಲ ಕಡಿಮೆ ಆಗ್ತಾ ಬಂತು, ಈಗ ಸೊಂಟದಲ್ಲಿ ಅಷ್ಟೇ ಮೈಲ್ಡ್ ಪೇನ್ ಇದೆ ಅಂತ ಆದ್ರೆ ಆ ಎಕ್ಸರ್ಸೈಸ್ ಒನ್ ಆಫ್ ದ ಬೆಸ್ಟ್ ಎಕ್ಸರ್ಸೈಸ್. ಬಟ್ ಆ ಸ್ಟೇಜ್ ಗೆ ಬಂದಾಗ ಇನ್ನು ನೀವು ಸೊಂಟದ ಮೇಲೆ ಪ್ರೆಷರ್ ಮಾಡುವಂತ ಆಸನಗಳು ಅಥವಾ ಎಕ್ಸರ್ಸೈಸ್ ಗಳನ್ನ ಬಿಟ್ಟು ಆ ಸೊಂಟದ ಮಸಲ್ ಗಟ್ಟಿ ಮಾಡ್ಲಿಕ್ಕಿರುವಂತಹ ಎಕ್ಸರ್ಸೈಸ್ ಗಳು ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಏನಂದ್ರೆ, ಯಾವುದೇ ಎಕ್ಸರ್ಸೈಸ್ ಮಾಡುವಾಗಲೂ ಕೂಡ ಡೋಂಟ್ ಸ್ಟ್ರೈನ್ ಯುವರ್ ಸೆಲ್ಫ್. ತುಂಬಾ ಸ್ಟ್ರೈನ್ ಮಾಡಿ ಮಾಡಿದ್ರೆ ಏನಾಗುತ್ತೆ, ಅದು ಮತ್ತೊಂದು ಮೈಕ್ರೋ ಇಂಜುರಿಗೆ ಕಾರಣ ಆಗುತ್ತೆ. ಈಗ ಡಿಸ್ಕ್ ಬಲ್ಜ್ ಆದಾಗ ನಮ್ಗೆ ಏನಾಗುತ್ತೆ, ತುಂಬಾ ಆಂಗ್ಸೈಟಿ ಇರುತ್ತೆ, ನಮ್ಗೆ ಹೇಗಾದ್ರೂ ಇದರಿಂದ ಹೊರಗೆ ಬರಬೇಕು ಅಂತ ಇರುತ್ತೆ. ಸೊ ಡಾಕ್ಟರ್ ಹೇಳಿದ್ದಾರೆ ವ್ಯಾಯಾಮ ಮಾಡ್ಲಿಕ್ಕೆ ಅಂತ ಹೇಳಿ, ಹೆವಿ ಎಕ್ಸರ್ಸೈಸ್ ಮಾಡಿದ್ರೆ, ಬಹಳ ಸಲ ಎಕ್ಸರ್ಸೈಸ್ ಮಾಡಿದ್ರೆ ಅದು ಇನ್ನೂ ಸ್ಟ್ರೈನ್ ಆಗಿ ನಿಮ್ಗೆ ಪ್ರಾಬ್ಲಮ್ ಆಗುವಂತ ಸಾಧ್ಯತೆ ಇದೆ. ಅಂಡ್ ರಿಪೀಟೆಡ್ಲಿ ಮಾಡೋದು ಬೇಡ. ನಿಮ್ಗೆ ಅಕ್ಯೂಟ್ ಡಿಸ್ಕ್ ಬಲ್ಜ್ ಇರೋ ಪೇಷಂಟ್ಸ್, ಅಕ್ಯೂಟ್ ಡಿಸ್ಕ್ ಬಲ್ಜ್ ಅಂದ್ರೆ ಹೇಗೆ, ಇಮಿಡಿಯೇಟ್ಲಿ ಒಂದು ಪೇನ್ ಸ್ಟಾರ್ಟ್ ಆಯ್ತು, ಸಿವಿಯರ್ ಲೋ ಬ್ಯಾಕ್ ಪೇನ್ ಇದೆ, ನಮ್ಮ ಆಕ್ಟಿವಿಟೀಸ್ ಅದು ತೊಂದರೆ ಕೊಡ್ತಾ ಇದೆ, ಕಾಲಿಗೆ ಸೆಳೆತ ಬರ್ತಾ ಇದೆ. ಸೊ ಈ ತರ ಕಂಡೀಷನ್ ಇದ್ದವರು ಮಾಡಬೇಕಾಗಿರೋ ವ್ಯಾಯಾಮಗಳು ಇದು. ನಾನು ನೆಕ್ಸ್ಟ್ ವಿಡಿಯೋಲಿ ಇನ್ನು ಕೆನಾಲ್ ಸ್ಟೀನೋಸಿಸ್ ಈ ತರ ಪ್ರಾಬ್ಲಮ್ ಇರೋರು ಯಾವ್ಯಾವ ವಿಡಿಯೋ ಯಾವ್ಯಾವ ಎಕ್ಸರ್ಸೈಸ್ ಗಳು ಮಾಡಬೇಕು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿಕೊಡ್ತೇನೆ. ಸೊ ನೀವೆಲ್ಲರೂ ಇದು ಮಾಡಿ ನೋಡಿ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ನೀವೊಂದು ಡಾಕ್ಟರ್ ಕನ್ಸಲ್ಟ್ ಮಾಡಿ ಎಕ್ಸರ್ಸೈಸ್ ಅನ್ನ ಪ್ರೊಸೀಡ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.